ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಓಕೆ ಹೇಗಿದ್ದೀರಾ ಫ್ರೆಂಡ್ಸ್ ಓಕೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಓಕೆ ನಾನು ಚೆನ್ನಾಗಿದ್ದೀನಿ ಓಕೆ ಚಿಲ್ಡ್ರೇನು ಫ್ರೆಂಡ್ಸ್ ಇವತ್ತೊಂದು ನ್ಯೂ ಅಪ್ಡೇಟ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅದು ಏನು ಅನ್ನೋದನ್ನು ನಾನು ನೋ ಹೇಳ್ತೀನಿ ಅದು ಇವತ್ತು ಪ್ರಕಟಣೆಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇದಾಗಿದೆ ಅದು ಏನು ಎತ್ತ ಅನ್ನೋದನ್ನು ನಾನು ನೋಡ್ತೇನೆ ನೋಡಿ ಇಲ್ಲಿವರೆಗೂ ಆಗಲಿ ಸರ್ ಕರ್ನಾಟಕ ಸರ್ಕಾರ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಇನ್ನು ಯಾವಾಗ ಮಾಡ್ತೀವಿ ಯಾವಾಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಭರವಸೆಗಳನ್ನು ಕೊಡ್ತಾನೇ ಇದ್ದಾರೆ ಅದರ ಜೊತೆಗೆ ಎಲ್ಲರೂ ಕೂಡ ಶಿಕ್ಷಕ ಆಕಾಂಕ್ಷಿಗಳು ಕೂಡ ಅವರ ಪ್ರಿಪ್ರೇಷನನ್ನು ಮುಂದುವರಿಸ್ತಾ ಇದ್ದಾರೆ ಬಟ್ ಅದು ಯಾವಾಗ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನು ಎಲ್ಲರೂ ಕೂಡ ಇದಾಗಿಲ್ಲ ಬಟ್ ಆದರೆ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಎಷ್ಟು ಅವ್ರ ಪೋಸ್ಟ್ಗಳನ್ನು ಖಾಲಿ ಮಾಡ್ಕೋಬೇಕು ಮತ್ತು ಎಷ್ಟು ಪೋಸ್ಟ್ಗಳಿಗೆ ಅವರು ಕೆಲಸ ಇಲ್ಲದೆಲ್ಲೇ ಸಂಬಳವನ್ನು ಕೊಡ್ತಿದ್ದಾರೆ ಅದೆಲ್ಲದರ ಬಗ್ಗೆ ನಾನು ಇವಾಗ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಯಾಕಂದರೆ ನೋಡಿ ಇದರಿಂದ ಶಿಕ್ಷಣ ಇಲಾಖೆಯ ಆಯುಕ್ತರು ಮಾಡಿದಂಥ ಕಟ್ಟುನಿಟ್ಟಿನ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಾಗಿದೆ ಅದರ ಜೊತೆಗೆ ಅಧಿಕಾರಿ ಮತ್ತು ಶಿಕ್ಷಣ ಸಚಿವರ ನಡುವೆ ಹಗ್ಗಜಗ್ಗಾಟಕ್ಕೂ ಕಾರಣವಾಗಿದೆ ಹುದ್ದೆ ಖಾಲಿ ನ್ಯಾಯಾಂಗ ನಿಂದನೆ ಮತ್ತು ಮಾತೃ ಇಲಾಖೆಯಲ್ಲಿ ಶಿಕ್ಷಕರ ಅವಶ್ಯಕತೆ ಸಂಯೋಜಕರ ಹುದ್ದೆಗೆ ಮೀನ್ಸ್ ಎ ಸಿ ಆರ್ ಪಿ ಅಥವಾ ಬಿ ಆರ್ ಸಿ ಬಳಕೆ ಸೇರಿದಂತೆ ನಾನಾ ಪ್ರಕರಣ ಕಾರಣಗಳನ್ನು ಉಲ್ಲೇಖಿಸಿ ಆಯುಕ್ತರು ಅನ್ಯ ಇಲಾಖೆಗಳಿಗೆ ನಿಯೋಜನೆ ಕೇಳಿದವರನ್ನು ವಾಪಸ್ ತರಿಸಿಕೊಳ್ಳಲು ಕೂಡ ಫಾರ್ಮಾನು ಆಕೆ ಹೊಡಿಸಿದ್ದರೂ ಪ್ರಯೋಜನವಾಗಿಲ್ಲ ಅಂದರೆ ನೋಡಿ ಇಲ್ಲಿ ಎಷ್ಟು ಖಾಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೇಗೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಅದು ಮುಸ್ಕಿನ ಗುದ್ದಾಟಕ್ಕೆ ಮುನ್ನಡಿ ಸಂಯೋಜಕರ ನಿಯೋಜನೆ ರದ್ದುಗೊಳಿಸುವ ಆದೇಶ ಹಿಂಬಡಿಯಲು ಶಿಕ್ಷಣ ಸಚಿವರು ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ ಇದನ್ನೇ ನೆನಪಾಗಿ ನೆನಪವಾಗಿಟ್ಟುಕೊಂಡಂತಹ ಅನೇಕ ತಾಲೂಕು ಸಾಕ್ಷರತೆ ಸಂಯೋಜಕರು ತನ್ನ ತಮ್ಮ ಕ್ಷೇತ್ರಗಳ ಸಚಿವರು ಹಾಗೂ ಶಾಸಕರ ಮೂಲಕ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಮೇಲೆ ಆದೇಶ ಹಿಂಪಡೆಯಲು ಒತ್ತಡ ಕೂಡ ತರುತ್ತಿದ್ದಾರೆ ಇದು ಈಗ ಸಚಿವರು ಮಾತ್ರ ಅಧಿಕಾರಿಗಳ ನಡುವೆ ಮುಸುಕಿನ ಗುದ್ದಾಟಕ್ಕೂ ಕಾರಣವಾಗಿದೆ ಹಲವು ಬಾರಿ ಆದೇಶ ಅಂದರೆ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರದ ಕಾಯ್ದೆಯಡಿ ಕಾಯ ಕಡ್ಡಾಯಗೊಳಿಸಿರುವ ಚುನಾವಣಾ ಕಾರ್ಯ ಜನಗಣತಿ ಮತ್ತು ಹಾಗೂ ಮಕ್ಕಳ ಗಣತಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಇತರ ಇಲಾಖಾ ಕಾರ್ಯಕ್ರಮಗಳಿಗೆ ನಿಯೋಜನೆ ನಿಷೇಧಿಸುವುದರಾಗಿ ಸುತ್ತೋಲೆ ಜಾರಿಯಲ್ಲಿದೆ ಹಾಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹುದ್ದೆ ಶಿಕ್ಷಣ ಇಲಾಖೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅವುಗಳ ಭರ್ತಿಯೂ ಆಗುತ್ತಿಲ್ಲ ಜೊತೆಗೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಿಕ್ಷಕರ ಸೇವೆ ಅವಶ್ಯಕತೆ ಇರುತ್ತದೆ ಅಂದರೆ ಇಲ್ಲಿ ನಮಗೆ ಗೊತ್ತಾಗಿರೋದಂತಂದರೆ ಶಿಕ್ಷಣ ಇಲಾಖೆ ಎಷ್ಟು ಒಂದು ನೆಗ್ಲಿಜೆನ್ಸನ್ನು ತೋರಿಸ್ತಾ ಇದೆಯಾ ಅಂತಂದರೆ ಇಲ್ಲಿ ನೋಡಿ ಸರ್ಕಾರಿ ಶಾಲೆಗಳಲ್ಲಿ ಓಕೆ ಇಪ್ಪತ್ತೈದು ಸಾವಿರಕ್ಕೂ ಹೆದ್ದು ಹುದ್ದೆಗಳು ಜಾಸ್ತಿ ಖಾಲಿ ಇದ್ದರೂ ಕೂಡ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಲ್ಲೇ ಓಕೆ ಓನ್ಲಿ ಈ ಒಂದು ಸರ್ಕಾರದ ಒಂದು ಖಜಾನೆಯಲ್ಲೇ ದುಡ್ಡಿಲ್ಲ ಅದು ಇಲ್ಲ ಇದಿಲ್ಲ ಅನ್ನೋದು ಸುಳ್ಳು ನೆಪ ಕಾರ್ಯ ಕಾರಣಗಳನ್ನು ಕೊಟ್ಟು ಈ ಒಂದು ನೇಮಕಾತಿಯನ್ನು ಏನು ಮುಂದೂಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೋದು ಬಟ್ ಅದರ ಜೊತೆಗೆ ಇಲ್ಲಿ ನ್ಯಾಯಾಲಯದ ನಿಂದನೆ ಉಚ್ಚ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಶಿಕ್ಷಕರನ್ನು ಆ ಬೋಧಿಕೇತರ ಕಾರ್ಯಗಳಿಗೆ ಕಚೇರಿಗಳಿಗೆ ನಿಯೋಜಿಸಿದ್ದಲ್ಲಿ ನ್ಯಾಯಾಲಯದ ನಿಂದನೆಗೆ ಗುರಿಯಾಗಬೇಕಾಗಿರುವುದರಿಂದ ಈ ಬೋಧಕರನ್ನು ಯಾವುದೇ ಕಾರಣಕ್ಕೂ ಬೋಧಕೇತರ ಕಾರ್ಯಗಳಿಗೆ ಕಚೇರಿಗಳಿಗೆ ನಿಯೋಜನೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇಲಾಖೆ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ ಕೆ ಇಷ್ಟು ಇದಲ್ಲಾದರೂ ಕೂಡ ಈ ಒಂದು ಈ ಒಂದು ಎಜುಕೇಷನ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಏನು ನಡೀತಿದೆ ಇಷ್ಟೆಲ್ಲ ಕೂಡ ಖಾಲಿ ಹುದ್ದೆ ಇದ್ದರೂ ಕೂಡ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಜಾಸ್ತಿ ಜನ ಇದ್ದರೂ ಕೂಡ ಸರಿಯಾದ ಟೈಮ್ಗೆ ಒಂದು ನೇಮಕಾತಿ ಜಾರಿಯಾಗದೇ ಇರತಕ್ಕಂಥದ್ದು ನೇಮಕಾತಿ ಮಾಡ್ಕೊಳ್ದೇ ಇರತಕ್ಕಂಥದ್ದು ಕೂಡ ಇದಕ್ಕೆ ಒಂದು ರೀಸನ್ ಅಂತ ಒಟ್ಟು ಹೇಳ್ಬೋದು ಇದೊಂದು ಬೇಸರದ ಸಂಗತಿ ಅದಕ್ಕೋಸ್ಕರ ಈ ಒಂದು ಇಪ್ಪತ್ತೈದು ಸಾವಿರ ಖಾಲಿ ಹುದ್ದೆಯನ್ನು ಯಾವಾಗ ಯೂಸ್ ಮಾಡ್ತಾರೆ ಏನು ಕತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಇದು ಇವತ್ತು ಪ್ರಜಾವಾಣಿ ಕೋಶ ಏನು ನ್ಯೂಸ್ ಪೇಪರಲ್ಲಿ ಪ್ರಕಟಣೆಗೊಂಡಂತಹ ಒಂದು ಪ್ರಕಟಣೆಯೇ ಇದಾಗಿದೆ ಅಂತೇಳ್ಬಿಟ್ಟು ಹೇಳ್ತೇನೆ ನೋಡೋವು ಬಾರಿ ಆದೇಶ ಮಾಡಿದ್ರೂ ಕೂಡ ಅದನ್ನು ನಡೆದೇ ಏನು ನಡೆದುಕೊಳ್ಳದೇ ಇರೋದು ಮತ್ತು ಅವರನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು ಕೂಡ ನಾವು ಇಲ್ಲಿ ನೋಡ್ಬೋದು ಬಟ್ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಸ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅವರು ನೇಮಕ ಸರಿಯಾದ ಟೈಮಲ್ಲಿ ನೇಮಕಾತಿ ಮಾಡಿಕೊಂಡಿದ್ದೇ ಆದರೆ ಮಕ್ಕಳಿಗೆ ಉಪಯೋಗವಾಗುತ್ತೆ ಹಾಗೆಯೇ ಶಿಕ್ಷಕರ ಕೊರತೆಯನ್ನು ಕೂಡ ನೀಗಿಸ್ಬೋದು ಬಟ್ ಆದರೆ ಶಿಕ್ಷಕರ ಕೊರತೆಯನ್ನು ನೀಗಿಸೋದ್ರ ಮುಖಾಂತರ ಹಲವಾರು ಅಭ್ಯರ್ಥಿಗಳಿಗೆ ಯಾರಲ್ಲಾದರೂ ಈ ಒಂದು ಉದ್ಯೋಗಕ್ಕೋಸ್ಕರ ಜಾತಕ ಪಕ್ಷಗಳಂತೆ ಕಾಯ್ತಾ ಇರ್ತಕ್ಕಂಥವ್ರಿಗೆ ಅವರ ಒಂದು ಟ್ಯಾಲೆಂಟನ್ನು ಅವರ ಒಂದು ಬುದ್ಧಿಯನ್ನು ಇಲ್ಲಿ ಏನು ಅನ್ನೋದನ್ನು ಎಕ್ಸಾಮ್ ಮುಖಾಂತರ ಅವರು ತೋರಿಸ್ಪಡಿಸಿ ಅವರು ಒಂದು ಜಾಬನ್ನು ತಗೊಳ್ಳೋದ್ರಲ್ಲಿ ಅವರು ಯಶಸ್ವಿಯಾಗ್ತಾರೆ ಅವರ ಜೀವನವೂ ಕೂಡ ಸಹ ಒಂದು ಸುಖಮಯವಾಗತ್ತೆ ಎಲ್ಲ ಕಷ್ಟಗಳಿಂದಲೂ ಕೂಡ ಒಂದು ಹೊರ ಬೀಳ್ತಾರೆ ಅನ್ನೋದು ಕೂಡ ಎಲ್ಲರ ಒಂದು ಆಸೆಯ ಹಾಗಾದರೆ ನಾವು ನೋಡಬೇಕಾಗಿದೆ ಅದು ಯಾವಾಗ ಮಾಡ್ತಾರೆ ಏನು ಕತೆ ಅಂತೇಳ್ಬಿಟ್ಟು ಅಂತೇಳ್ಬಿಟ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲಾದರೂ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಏನಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತಬಿಟ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್